ಭ್ರಷ್ಟಾಚಾರ ಆಯ್ತವಾದ ಇಲಾಖೆಯದ್ದು ನಿರ್ಮಾಣ ಆಗ್ಬೇಕು. ಆದ್ರೆ ಬಹುಶಃ ಯಾವ ಪರಿಸ್ಥಿತಿಯಲ್ಲಿ ಇದೆ ಇವತ್ತು? ಜನಸ್ನೇಹಿಯ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿ ರಾಜಕಾರಣಿ ಸ್ನೇಹಿ ಪೊಲೀಸ್ ಸ್ಟೇಷನ್ ಆಗುವಂತ ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಬಹುಶಃ ನಾವು ನೋಡಿದ್ದೇವೆ, ನೀವೆಲ್ಲ ಕೂಡ ಓದಿದ್ದೀರಿ, ಲಂಚ ತಿಂದುಕೊಂಡು ನಾಯಿ ಹಂಗೆ ಬಿದ್ದಿರ್ತಾರೆ ಅಂತ ಹೇಳಿ ಪೊಲೀಸ್ನವರಿಗೆ ಪೊಲೀಸ್ ಮಂತ್ರಿಗಳು ಇತ್ತೆ ಇಲ್ವಂತ ವಿಚಾರ ಇವತ್ತು ಆಗಿಸಬಂತೆ. ಇದರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದ? ಇವತ್ತು ನೀವು ಗೋಹತ್ಯೆ ಕಾನೂನು ತಂದಿರಿ, ಎಷ್ಟು ಗೋಗಲ ಕಳ್ಳತನ ಆಗ್ತಾ ಇದೆ. ನಮ್ಮ ಸುನೀಲ್ ಕುಮಾರ್ ಅವರ ತಾಲೂಕಿನಲ್ಲಿ ನಡೆಸ್ಕೊಳ್ಳಿ, ನಾವು ವಾಕೌಟ್ ಮಾಡ್ತೇವೆ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರು ನಿಮ್ಮ ಮಾತು ಕೇಳಿದ್ದೀನಿ. ಈಗ ನೀವು ಕೊಟ್ಟಿರುವಂತ ನೋಟಿಸ್ ಅನ್ನು ನಾನು ನೋಡ್ತಾ ಇದ್ದೇನೆ. ಈಗ ಇದು ನಾನು ಇಲ್ಲಿ ರೂಲ್ ಬುಕ್ ಇಲ್ಲ ಇದೆ ಮತ್ತೆಲ್ಲ ಓದಿ ಹೇಳಲಿಕ್ಕೆಲ್ಲ ಹೋಗೋದಿಲ್ಲ. ನಿಮ್ಮ ಮಾತನ್ನು ಕೇಳಿದ್ದೀನಿ. ಇದು ಈಗ ನಿಲುವಳಿ ಸೂಚನೆಯಲ್ಲಿ ಬರೋದಿಲ್ಲ, ಅದ್ರ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಅದನ್ನು ಪೂರ್ಣ ತಿರಸ್ಕಾರ ಮಾಡಿದ್ದೇನೆ ನಾನು. ನೀವು ಈ ವಿಷಯವನ್ನು ಚರ್ಚಿಸೋದಾದರೆ ಬೇರೆ ಯಾವುದಾದ್ರು ರೀತಿಯಲ್ಲಿ ನನಗೆ ಅದನ್ನು ನಾನು ಅವಕಾಶ ಮಾಡಿಕೊಡ್ತೀನಿ. ಅದನ್ನು ಕೊಡಿ ಅಂತ ವಿಚಾರವೇ ನಿಲುವಳಿ ಸೂಚನೆಯಲ್ಲಿ ಅಂತ ಅದಕ್ಕೂ ಬರ್ಕೊಟ್ರೆ ಆಯ್ತಲ್ಲಪ್ಪ. ನೀವು ಅಷ್ಟೇ ನೋಡಿ ಸರ್, ರಮೇಶ್ ಕುಮಾರ್ ಅವರು, ಈ ಕ್ಷಣದಲ್ಲಿ ನಾನು ಈಗ ನಿರ್ಣಯ ತಗೊಂಡ್ರೆ ಈ ಅಭಿಪ್ರಾಯ ಬರುತ್ತೆ, ಅದ ನಾನು ಇದು 60 ಒಳಗೆ ಬರೋದಿಲ್ಲ ಅಂತ ತಿರಸ್ಕಾರ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀವು ಬೇರೆ ರೀತಿಯಲ್ಲಿ ಕೊಡಿ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಬೇಡ. ತಾವು ತಮ್ಮ ವಿವೇಚನೆಯನ್ನ ಉಪಯೋಗಿಸಿ ನಿಯಮ 60 ಕೆಳಗೆ ಬರೋದಿಲ್ಲ ಅಂತ ಹೇಳಿದ್ರಿ, ನಾವು ಕೂಡ ಅದನ್ನು ತಲೆಬಾಗಿ ಗೌರವಿಸ್ತೇವೆ. ತಾವು ಸಮಯ ತಗೊಂಡು ಇಂಥ ನೋಟಿಸ್ ನೀವು ಕೊಟ್ಟಿದ್ರಿ, ನಾನು ರೂಲಿಂಗ್ ಕೊಟ್ಟಿದ್ದೀನಿ, ಇದನ್ನ ಇಂಥ ರೂಲ್ನಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ. ತಾವೇ ಪೀಠದಿಂದ ಆಮೇಲೆ ಹೇಳಿ. ಈಗಲೇ ಹೇಳಿದೆ ನಾನು ನಾವು ಪುನಃ ಅರ್ಜಿ ಕೊಡೋದಕ್ಕಿಂತಲೂ ತಾವೇ ಪೀಠದಿಂದ ಹೇಳಿದ್ರೆ ಪೀಠದ ಗೌರವ ಹೆಚ್ಚಾಗುತ್ತೆ. ಈಗ ಇದೇ ವ್ಯತ್ಯಾಸ, ಈಗ ಅಷ್ಟೇ. ಇದು ಏನು ವ್ಯತ್ಯಾಸ ಏನಿಲ್ಲ. ಈಗ ಆಯ್ತು, ಇದು 69 ಕನ್ವರ್ಟ್ ಮಾಡ್ಕೊಡ್ತೀನಿ ಅಷ್ಟೇ. ಈಗ ನಿಮ್ ಒಂದು ನೋಟಿಸ್ ಕೊಡೋದು ಕಷ್ಟ ಅಂತ ಆದ್ರೆ 69 ಕನ್ವರ್ಟ್ ಮಾಡ್ಕೊಡ್ತೀನಿ. ಯುಟಿ ಖಾದರ್ ಅವರೇ, ನಿಮ್ಮ ನಾಯಕರು CLP ಅವರು, ಅವರು ಅಧ್ಯಕ್ಷರು ನಿಯಮಾವಳಿಗಳ ಪ್ರಕಾರ ಇದು 60 ಕೆಳಗೆ ಬರೋದಿಲ್ಲ, ಇದು ಚರ್ಚೆಗೆ ಯೋಗ್ಯವಾದ ವಿಷಯ ಅಂತ ಎಲ್ಲೋ ಒಂದು ಕಡೆಗೆ ನಿಮ್ಮ ಮನಸ್ಸಿನಲ್ಲಿದ್ದರೆ ನನಗೂ ಸ್ವಲ್ಪ ಮನವರಿಕೆ ಆಗಿದೆ. ಮತ್ತೊಂದು ರೂಪದಲ್ಲಿ ತಗೊಳ್ಳಪ್ಪ, ಅದು 69 ಇನ್ನೊಂದು ಅಂತ ನೀವು ಹೇಳಿಬಿಟ್ರೆ ಅದು ಏನಾಗುತ್ತೆ, ವಿಷಯ ಚರ್ಚೆಗೆ ಬರೋದಕ್ಕೆ ನಾವು ಅವಕಾಶ ಕೊಟ್ಟಂತಾಗುತ್ತೆ, ನಿಯಮಾವಳಿಗಳಿಗೂ ಗೌರವ ಕೊಟ್ಟಂತ. ಓಕೆ, ಈಗ ಮಧುಸ್ವಾಮಿ ಅವರು 69 ಹಾಗಾದ್ರೆ ಕನ್ವರ್ಟ್ ಮಾಡ್ಕೊಳ್ಳೋಣ. ನಾವ್ ಹಿಂದೆ ಏನಿದೆ ಕುತ್ರೆ ಇಲ್ಲಾರ ಸ್ಟೇಜ್ ನಮಗ್ ಬಂದೈತೆ ಅಂತ ನಾನು ಅಬ್ಜೆಕ್ಟ್ ಮಾಡಿಲ್ಲ. ಅಡ್ಜಮೆಂಟ್ ಮೋಷನ್ ಆಸ್ ಇಸ್ ಇಂಪಾರ್ಟೆನ್ಸ್. ದಯಮಾಡಿ ಅಲ್ಲಿ ಎಲ್ಲದನ್ನ ನೀವು ವೇಗಾಗಿ ಮಾಡ್ಬೇಕು. ರೂಲ್ 69 ಅಲ್ಲಿ ಖಾದರ್ ಮಾತಾಡ್ಲಿ, ಖರ್ಗೆ ಅವ್ರು ಮಾತಾಡ್ಲಿ, ನಾವು ಕೇಳಲ್ಲ ಅಂತ. ದೇರ್ ಆರ್ ಸಮ್ ಅದರ್ ರೂಲ್ಸ್ ಬೇಕಾ? ಇನ್ನೂ 15 ದಿವಸ ಅಸೆಂಬ್ಲಿ ನಡೆಯುತ್ತೆ, ಮಾಡಿ ಸರ್. ಆಯ್ತು, ಯುಟಿ ಖಾದರ್ ಅವರು 69 ಕನ್ವರ್ಟ್ ಮಾಡ್ಕೊಡ್ತೇನೆ. ಧನ್ಯವಾದ ಸರ್. ಒಂದು ನಿಮಿಷ.